ಹಲೋ, ಹಾಯ್, ನಮಸ್ತೆ. ಫಿಲ್ಮಿ ಬೀಟ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚರಿತಾ ಪಟೇಲ್. ಎಸ್, ಇವತ್ತು ನಾವು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೀವಿ. ಈ ಬಾರಿ ಓ ಟಿ ಟಿಯಲ್ಲಿ ಪ್ರಸಾರವಾಗ್ತಿರುವ ಬಿಗ್ ಬಾಸ್ ಆಲ್ರೆಡಿ ಲಾಂಚ್ ಆಗಿದೆ ಅಂತಾನೆ ಹೇಳ್ಬೋದು. ಕನ್ನಡ ಬಿಗ್ ಬಾಸ್ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇದೆ. ವಿವಿಧ ಕ್ಷೇತ್ರದಿಂದ ಸಾಕಷ್ಟು ಕಂಟೆಸ್ಟೆಂಟ್ಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಪತ್ರಕರ್ತ ಕೋಟಾದಿಂದ ಖಾಸಗಿ ಸುದ್ದಿವಾಹಿನಿಯಲ್ಲಿ ಆ್ಯಂಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಸೋಮಣ್ಣ ಮಾಚಿಮಾಡ ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸೋಮಣ್ಣ ಮಾಚಿಮಾಡ ಬಗ್ಗೆ ಹೇಳೋದಾದರೆ, ಸೋಮಣ್ಣ ಒಂದೂವರೆ ದಶಕಗಳಿಂದ ಕನ್ನಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಚಿರಪರಿಚಿತ ಕೂಡ ಆಗಿದ್ದಾರೆ ಅವರು. ಇನ್ನು ಇವರು ಮೂಲತಃ ಕೊಡಗಿನವರು. ಅವರು ಓದಿದ್ದು ಬೆಳೆದಿದ್ದು ಅಂದರೆ ವಿದ್ಯಾಭ್ಯಾಸ ಮಾಡಿದ್ದು ಕೂಡ ಮೈಸೂರಿನಲ್ಲಿ ಅಂತ ಹೇಳ್ಬೋದು. ಹಾಗೂ ಸೋಮಣ್ಣ ಮಾಚಿಮಾಡ ಸದ್ಯ ಕನ್ನಡ ಸುದ್ದಿವಾಹಿನಿ ಒಂದರಲ್ಲಿ ಆ್ಯಂಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದಿಷ್ಟು ವರ್ಷಗಳ ಹಿಂದೆ ಇವರು ಪತ್ರಿಕೋದ್ಯಮದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸೋಮಣ್ಣ ಮಾಚಿಮಾಡ ತುಂಬ ಫೇಮಸ್ ಅಂತ ಹೇಳಿದ್ರೆ, ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡೋದ್ರಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡಿದ್ದಾರೆ ಸೋಮಣ್ಣ. ಸೆಲೆಬ್ರಿಟಿಗಳಿಗೂ ಕೂಡ ಸೋಮಣ್ಣ ಮಾಡುವ ಇಂಟರ್ವ್ಯೂಸ್ಗಳು ತುಂಬ ಇಷ್ಟ ಅಂತಾನೆ ಹೇಳ್ಬೋದು. ಸೋಮಣ್ಣ ಅವರಿಗೆ ಒಂದಿಷ್ಟು ಫ್ಯಾನ್ಸ್ ಬಳಗ ಕೂಡ ಇದೆ ಅಂತಾನೆ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಸೋಮಣ್ಣಗೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸೋಮಣ್ಣ ಮಾಚಿಮಾಡ ಅವರು ನಡೆಸಿಕೊಡ್ತಾ ಇದ್ದಂತ ನಾನು ನನ್ನ ಸಾಧನೆ ಕಾರ್ಯಕ್ರಮ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು. ಎಲ್ಲಿ ಹೋದ್ರು ಸೋಮಣ್ಣನ ಕೇಳೋದು ಒಂದು ಸೆಲೆಬ್ರಿಟಿ ಇಂಟರ್ವ್ಯೂ ಬಗ್ಗೆ ಬಿಟ್ಟರೆ, ನಾನು ನನ್ನ ಸಾಧನೆ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಎಪಿಸೋಡ್ಗಳನ್ನು ಕೂಡ ಸೋಮಣ್ಣ ಕಂಪ್ಲೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮಧ್ಯದಲ್ಲಿ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಅವರು ಯಾವ ರೀತಿ ಸಾಧನೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.